ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ವೀಕ್ಷಕರೇ, ನಮ್ಮಲ್ಲಿ ಸಾಕಷ್ಟು ಜನರು ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಮಾತ್ರದಿಂದ ಸಕಲ ಪಾಪಗಳಿಂದ ಮುಕ್ತಿ ಲಭಿಸುತ್ತದೆ ಎಂದು ತಿಳಿದು ಜನ್ಮದಲ್ಲಿ ಒಮ್ಮೆಯಾದರೂ ಸಹ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಬೇಕೆಂದು ಹಾತೊರೆಯುತ್ತಿರುತ್ತಾರೆ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಶಿವಪರಮಾತ್ಮರು ಜ್ಯೋತಿಯ ರೂಪದಲ್ಲಿ ನೆಲೆ ನಿಂತಿದ್ದಾರೆ. ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಮಾತ್ರದಿಂದ ಶಿವದೇವರ ಪರಮಾನುಗ್ರಹ ದೊರೆಯುತ್ತದೆ ಎಂದು ಪುರಾಣಗಳು ಹಾಗೂ ವೇದಗಳು ಸಾರಿ ತಿಳಿಸುತ್ತವೆ. ಇಂದು ನಾವು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾಗಿರುವ ಜ್ಯೋತಿರ್ಲಿಂಗವೊಂದರ ಪರಿಚಯದ ಸಂಚಿಕೆಯನ್ನು ತಮಗಾಗಿ ಬಿತ್ತರಿಸುತ್ತಿದ್ದೇವೆ. ಅದುವೇ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಆರನೆಯ ಜ್ಯೋತಿರ್ಲಿಂಗವಾಗಿರುವ ಭೀಮಾಶಂಕರ ಜ್ಯೋತಿರ್ಲಿಂಗ. ಬನ್ನಿ ವೀಕ್ಷಕರೇ, ಭೀಮಾಶಂಕರ ಜ್ಯೋತಿರ್ಲಿಂಗದ ಮಹತ್ವಗಳನ್ನು ಒಂದೊಂದಾಗಿ ತಿಳಿದುಕೊಂಡು ಪುನೀತರಾಗೋಣ. ಭೀಮಾಶಂಕರ ದೇವಾಲಯವು ನೆರೆಯ ಮಹಾರಾಷ್ಟ್ರ ರಾಜ್ಯದ ಪುಣೆಯ ಸಮೀಪದ ಖೇಡ್ ಬಳಿಯ ಬೋರ್ಗೀರ್ ಎಂಬ ಗ್ರಾಮದಲ್ಲಿ ಸ್ಥಿತವಿದೆ. ಈ ದೇವಾಲಯವು ಸಹ್ಯಾದ್ರಿ ಪರ್ವತದ ಘಟ್ಟ ಪ್ರದೇಶದಲ್ಲಿದೆ. ಭೀಮಾಶಂಕರ ದೇವಾಲಯದ ತಟದಲ್ಲಿ ಭೀಮಾ ನದಿಯ ಉಗಮಸ್ಥಾನವಿದೆ. ಶಿವದೇವರ ಬೆವರಿನ ಹನಿಯೇ ಭೀಮಾ ನದಿಯಾಗಿ ಉಗಮವಾಗಿದೆ ಎನ್ನಲಾಗುತ್ತದೆ. ಭೀಮಾ ನದಿಯು ದೇವಾಲಯದ ಆಗ್ನೇಯ ದಿಕ್ಕಿನಲ್ಲಿ ಹರಿದು ಅನಂತರ ರಾಯಚೂರಿನ ಸಮೀಪ ಕೃಷ್ಣಾ ನದಿಯೊಡನೆ ಸಂಗಮವಾಗುತ್ತದೆ. ಭೀಮಾಶಂಕರ ಜ್ಯೋತಿರ್ಲಿಂಗದ ವಿಶೇಷತೆ ಎಂದರೆ ಲಿಂಗದ ಮಧ್ಯದಲ್ಲಿ ಗೆರೆ ಇದೆ. ಇದು ಶಿವಶಕ್ತಿಯ ಸಮಾಗಮವನ್ನು ಸೂಚಿಸುತ್ತದೆ. ಭೀಮಾಶಂಕರ ಜ್ಯೋತಿರ್ಲಿಂಗವನ್ನು ಅರ್ಧನಾರೀಶ್ವರ ರೂಪ ಎಂದು ಶಿವಲೀಲಾಮೃತದಲ್ಲಿ ವರ್ಣಿಸಲಾಗಿದೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಹಚ್ಚ ಹಸಿರಿನ ವಾತಾವರಣದಲ್ಲಿ ಕಂಗೊಳಿಸುವಂತಹ ಭೀಮಾಶಂಕರ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಲೆಂದು ದೇಶ ಹಾಗೂ ವಿದೇಶಗಳಿಂದಲೂ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿರುತ್ತಾರೆ. ಭೀಮಾಶಂಕರವು ಅತ್ಯಂತ ಪುರಾತನ ಪುಣ್ಯಕ್ಷೇತ್ರವಾಗಿದ್ದು ಭೀಮಾಶಂಕರ ಜ್ಯೋತಿರ್ಲಿಂಗಕ್ಕೆ ಭಕ್ತಾದಿಗಳು ಸ್ವತಃ ತಾವೇ ಪೂಜೆ ಮಾಡಬಹುದಾಗಿದೆ. ಈ ಜ್ಯೋತಿರ್ಲಿಂಗದ ದರ್ಶನದಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲವೂ ದೊರೆಯುತ್ತವೆ. ಪುರಾಣಗಳಲ್ಲಿ ಉಲ್ಲೇಖಿಸಲಾಗುವ ಕಾಮರೂಪದೇಶ ಇದೇ ಭೀಮಾಶಂಕರ ಎನ್ನಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದ ಗುರುತುಗಳು ಈಗಲೂ ಸಹ ಕಾಣಸಿಗುತ್ತವೆ. ಸಂತ ಜ್ಞಾನೇಶ್ವರರು, ಸಂತ ರಾಮದಾಸರು, ವರದಹಳ್ಳಿಯ ಶ್ರೀಧರ ಸ್ವಾಮಿಗಳು ಮೊದಲಾದ ಮಹನೀಯರು ತಪಸ್ಸನ್ನು ಮಾಡಿ ಅನುಗ್ರಹವನ್ನು ಪಡೆದ ಸ್ಥಳವೇ ಭೀಮಾಶಂಕರ. ಈ ಜ್ಯೋತಿರ್ಲಿಂಗದ ಸ್ಥಾಪನೆಯ ಹಿಂದೆ ಕುಂಭಕರ್ಣನ ಪುತ್ರ ಭೀಮಾಸುರನ ಕಥೆ ಇದೆ. ಕುಂಭಕರ್ಣನ ಪುತ್ರ ಭೀಮಾಸುರ ಎಂಬಾತನು ತಮ್ಮ ತಂದೆಯನ್ನು ರಾಮನ ಅವತಾರದಲ್ಲಿ ಮಹಾವಿಷ್ಣು ದೇವರು ವಧಿಸಿದ್ದಕ್ಕಾಗಿಯೇ ಮಹಾವಿಷ್ಣುವಿನ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಬಯಸುತ್ತಾನೆ. ಬ್ರಹ್ಮದೇವರನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿ ಮಹಾಶಕ್ತಿಯನ್ನು ಆ ಭೀಮಾಸುರ ರಕ್ಕಸ ಪಡೆದುಕೊಳ್ಳುತ್ತಾನೆ. ಅನಂತರ ಮೂರು ಲೋಕಗಳಲ್ಲಿ ಆತ ಕಂಟಕಪ್ರಾಯನಾಗಿ ಬೆಳೆಯುತ್ತಾನೆ. ನಂತರ ಆ ಭೀಮಾಸುರನು ಕಾಮರೂಪ ಎಂಬ ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ಅಲ್ಲಿನ ರಾಜ ಸುದಕ್ಷಿಣನನ್ನು ಸೋಲಿಸಿ ಆತನನ್ನು ಸೆರೆಮನೆಯಲ್ಲಿಡುತ್ತಾನೆ. ಶಿವದೇವರ ಪರಮ ಭಕ್ತನಾಗಿದ್ದ ಸುದಕ್ಷಿಣನು ಸೆರೆಮನೆಯಲ್ಲಿಯೇ ಮೃತ್ತಿಕೆಯಿಂದ ಲಿಂಗವೊಂದನ್ನು ಮಾಡಿ ಪೂಜಿಸತೊಡಗುತ್ತಾನೆ. ಭೀಮಾಸುರನು ಸುದಕ್ಷಿಣನ ಶಿವಪೂಜೆಯನ್ನು ಭಂಗ ಮಾಡಿ ಶಿವಲಿಂಗವನ್ನು ನಾಶ ಮಾಡಲು ಕತ್ತಿಯನ್ನು ಎತ್ತುತ್ತಾನೆ. ತಕ್ಷಣವೇ ಭಕ್ತವತ್ಸಲರಾದ ಶಿವದೇವರು ಅಲ್ಲಿ ಪ್ರತ್ಯಕ್ಷಗೊಂಡು ಭೀಮಾಸುರನ ಜೊತೆ ಘೋರ ಯುದ್ಧವನ್ನು ಮಾಡಿ ಆತನನ್ನು ವಧಿಸುತ್ತಾರೆ. ಅಸುರನನ್ನು ಸಂಹರಿಸಿ ಕೆಲಕಾಲ ಇಲ್ಲಿ ಶಿವದೇವರು ವಿಶ್ರಮಿಸಿದ್ದರಂತೆ. ಶಿವದೇವರ ಮೈಯಿಂದ ಇಳಿದಂತಹ ಆ ಬೆವರ ಹನಿಗಳೇ ಭೀಮಾ ನದಿಯಾಗಿ ಹರಿಯಿತು ಎಂದು ನಂಬಲಾಗುತ್ತದೆ. ಅನಂತರ ಶಿವದೇವರು ಅಲ್ಲಿಯೇ ದೇವತೆಗಳ ಕೋರಿಕೆಯ ಮೇರೆಗೆ ಭೀಮಾಶಂಕರ ಜ್ಯೋತಿರ್ಲಿಂಗವಾಗಿ
ಪ್ರತಿಷ್ಠಾಪಿತಗೊಂಡರಂತೆ. ಭೀಮಾಸುರ ಎಂಬ ಅಸುರನಿಂದ ಬಂದಿದ್ದಂತಹ ವಿಪತ್ತನ್ನು ತೊಲಗಿಸಿ ಸಹ್ಯಾದ್ರಿ ಪರ್ವತದ ಮೇಲೆ ಬೆಳಗಿರುವ ಜ್ಯೋತಿರ್ಲಿಂಗವು ಭೀಮಾಶಂಕರ ಜ್ಯೋತಿರ್ಲಿಂಗವಾಗಿ ಪ್ರಖ್ಯಾತಿಯನ್ನು ಪಡೆದಿದೆ. ಶ್ರೀ ಭೀಮಾಶಂಕರರ ದರ್ಶನದಿಂದ ಸರ್ವ ವಿಧವಾದ ಕಂಟಕಗಳು ಪಾರಾಗಿ ಮನೋಭಿಲಾಷೆಗಳು ನೆರವೇರುತ್ತವೆ. ಭೀಮಾಶಂಕರ ಜ್ಯೋತಿರ್ಲಿಂಗವನ್ನು ಶಾಕಿನಿ ಡಾಕಿನಿ ಸಹಿತ ರಾಕ್ಷಸ ಸಮಾಜದವರು ಇಂದಿಗೂ ಪೂಜಿಸುತ್ತಿದ್ದಾರೆ ಎನ್ನುವ ಪ್ರತೀತಿ ಇದೆ. ಆದ್ದರಿಂದಲೇ ಈ ಕ್ಷೇತ್ರ ಅಸುರ ಜಾತಿಗೆ ಸಾಧನಾ ಕೇಂದ್ರವಾಗಿ ಪರಿಗಣಿಸಲ್ಪಟ್ಟಿದೆ ಮತ್ತು ಭೀಮಾಶಂಕರ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಭೂತ ಪಿಶಾಚಿಗಳ ಕಾಟದಿಂದ ಮುಕ್ತಿ ಲಭಿಸುತ್ತದೆ ಎನ್ನಲಾಗಿದೆ. ಭೀಮಾಶಂಕರ ದೇವಾಲಯದ ಸುತ್ತಮುತ್ತ ಸರ್ವತೀರ್ಥ, ಮೋಕ್ಷಕುಂಡ ತೀರ್ಥ, ಕುಶಾರಣ್ಯ ತೀರ್ಥ ಎಂಬ ಅನೇಕ ತೀರ್ಥಕುಂಡಗಳಿವೆ. ಭೀಮಾಶಂಕರದಲ್ಲಿ ಕೌಶಿಕ ಮಹಾಮುನಿಗಳು ತಪಸ್ಸನ್ನು ಮಾಡಿದ್ದರಂತೆ. ಅವರು ಸ್ನಾನವನ್ನು ಮಾಡಿದ್ದ ತೀರ್ಥವೇ ಮೋಕ್ಷಕುಂಡ ತೀರ್ಥ ಎನ್ನಲಾಗುತ್ತದೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ತುತ್ತ ತುದಿಯಲ್ಲಿ ನೆಲೆ ನಿಂತಿರುವಂತಹ ಭೀಮಾಶಂಕರ ದೇಗುಲವು ಸುತ್ತಮುತ್ತಲಿನ ಗಿರಿಧಾಮಗಳು ಹಾಗೂ ನದಿಗಳಿಂದಾಗಿ ಪ್ರವಾಸಿಗರಿಗೆ ಒಂದು ಸುಂದರ ನೋಟವನ್ನು ಒದಗಿಸುತ್ತದೆ. ಪೂನಾದಿಂದ ರಸ್ತೆ ಮಾರ್ಗವಾಗಿ ಭೀಮಾಶಂಕರ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಪೂನಾದಿಂದ ಇಲ್ಲಿಗೆ ತೆರಳಲು ಉತ್ತಮ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇದೆ. ವೀಕ್ಷಕರೇ, ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖದೆನಿಸಿಕೊಂಡಿರುವ ಭೀಮಾಶಂಕರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ.